ನಮಸ್ಕಾರ, ಯು ಟಿವಿ ಕನ್ನಡಕ್ಕೆ ಸ್ವಾಗತ. ನಮ್ಮ ಉಪೇಂದ್ರ ಅವರು ಮಾಡುತ್ತಿರುವಂತಹ ಚಿತ್ರ ಕಬ್ಜಾ. ಹೌದು, ಈಗಾಗಲೇ ಈ ಒಂದು ಚಿತ್ರದ ಮೋಷನ್ ಪೋಸ್ಟರ್ 14ನೇ ತಾರೀಕು ಬಿಡುಗಡೆ ಆಗಿತ್ತು. ಈಗ ಅದಕ್ಕೆ ತುಂಬಾ ಅಲ್ಟಿಮೇಟ್ ಆದಂತಹ ಒಂದು ರೆಸ್ಪಾನ್ಸ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಆ ಒಂದು ಮೋಷನ್ ಪೋಸ್ಟರ್ಗೆ 1.5 ಮಿಲಿಯನ್ ಈಗಾಗಲೇ ದಾಟಿದೆ. ಆ ಒಂದು ಮೋಷನ್ ಪೋಸ್ಟರ್ನಲ್ಲಿ ತುಂಬಾ ಅಲ್ಟಿಮೇಟ್ ಆಗಿ ತೋರಿಸಿದ್ದಾರೆ, ಸರ್ಪ್ರೈಸ್ ಆಗಿ ತೋರಿಸಿದ್ದಾರೆ. ಅದು ನಮ್ಮ ಕಿಚ್ಚ ಸುದೀಪ್ ಅವರ ಒಂದು ಮೋಷನ್ ಪೋಸ್ಟರ್ ಅಂತ ಹೇಳ್ಬೋದು. ಈ ಒಂದು ಮೋಷನ್ ಪೋಸ್ಟರ್ ನೋಡಿದಾಗ ಕತೆ ಅಂತೂ ಹೇಳೋಕೆ ಆಗೋದಿಲ್ಲ, ಯಾಕಂತಂದ್ರೆ ತುಂಬಾ ಡಿಫ್ರೆಂಟ್ ಆಗಿರುವಂತಹ ಒಂದು ಸ್ಟೋರಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಒಂದು ಟೈಟಲ್ನ ಕೊಟ್ಟಿದ್ದು ನಮ್ಮ ಕಿಚ್ಚ ಸುದೀಪ್ ಅವರ ಹೆಸರು ಭಾರ್ಗವ್ ಬಕ್ಷಿ ಅಂತ. ಅಷ್ಟೇ ಅಲ್ಲದೆ ಕೆಳಗಡೆ ಒಂದು ಟೈಟಲ್ ಇತ್ತು, ಫ್ರಮ್ 1947 ಟು 1986 ಅಂತ. ಬಟ್ ಇದು ಒಂದು ಪುರಾತನದ ಒಂದು ಸ್ಟೋರಿ ಅಂತ ಹೇಳ್ಬೋದು. ಇಲ್ಲಿ ಡಿಫ್ರೆಂಟ್ ಆಗಿರುವಂತಹ ಕಾಣ್ತಾ ಇದ್ದಾರೆ ನಮ್ಮ ಸುದೀಪ್ ಅವರು. ಇನ್ನು ಈ ಸಿನಿಮಾದಲ್ಲಿ ಆರ್ ಚಂದ್ರು ಅವರು ಡೈರೆಕ್ಷನ್ ಅಂಡ್ ಉಪೇಂದ್ರ ಅವರ ಕಾಂಬಿನೇಷನ್, ಇವರಿಬ್ಬರು ಕಾಂಬಿನೇಷನ್ ತುಂಬಾ ಅಲ್ಟಿಮೇಟ್ ಆಗಿರುವಂತಹ ಕಾಂಬಿನೇಷನ್. ಯಾಕಂದ್ರೆ ಇದಕ್ಕಿಂತ ಮುಂಚೆನೆ ಐ ಲವ್ ಯು ಚಿತ್ರ ಮಾಡಿ ತುಂಬಾನೇ ಯಶಸ್ವಿ ಪಡೆದಿರುವಂತಹ ನಮ್ಮ ಆರ್ ಚಂದ್ರು ಅವರ ಡೈರೆಕ್ಷನ್. ಈ ಸಿನಿಮಾದಲ್ಲಿ ಆರ್ ಚಂದ್ರು ಡೈರೆಕ್ಷನ್ ಅಂಡ್ ಉಪೇಂದ್ರ ಕಾಂಬಿನೇಷನ್ ತುಂಬಾ ಅಲ್ಟಿಮೇಟ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇನ್ನು ಸರ್ಪ್ರೈಸ್ ಆಗಿ ಈ ಒಂದು ಸಿನಿಮಾದಲ್ಲಿ ನಮ್ಮ ಕಿಚ್ಚ ಸುದೀಪ್ ಅವರು ಕೂಡ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಈ ಒಂದು ಸಿನಿಮಾದಲ್ಲಿ ನಮ್ಮ ಸುದೀಪ್ ಅವರ ಕ್ಯಾರೆಕ್ಟರ್ ಹೆಸರು ಭಾರ್ಗವ್ ಬಕ್ಷಿ ಅಂತ. ಅಂದ್ರೆ ಈ ಸಿನಿಮಾದಲ್ಲಿ ವಿಲನ್ ಪಾತ್ರ ಮಾಡ್ತಾರೋ ಅಥವಾ ಯಾವ ಪಾತ್ರ ಮಾಡ್ತಾರೆ ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬಟ್ ಈ ಒಂದು ಸಿನಿಮಾದ ಟೀಸರ್ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ನಮ್ಮ ಉಪ್ಪಿ ಅವರ ಫ್ಯಾನ್ಸ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇದರೊಳಗಡೆ ನಮ್ಮ ಕಿಚ್ಚ ಸುದೀಪ್ ಅವರು ಎಂಟ್ರಿ ಕೊಟ್ಟ ಮೇಲೆ ಇನ್ನೂ ಅಲ್ಟಿಮೇಟ್ ಆಗಿರುವಂತಹ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಮೋಷನ್ ಪೋಸ್ಟರ್ಗೆ ಈಗಾಗಲೇ 1.5 ಮಿಲಿಯನ್ಗೆ ರೀಚ್ ಆಗಿ ದಾಟಿ ಹೋಗಿದೆ. ಇನ್ನೇನು 2 ಮಿಲಿಯನ್ ಆಗೋದ್ರಲ್ಲಿ ಸಂಶಯವೇ ಇಲ್ಲ ಅಂತ ಹೇಳ್ಬೋದು. ಒಂದು ಒಳ್ಳೆಯ ಒಂದು ಕಾಂಬಿನೇಷನ್ ಅಂತ ಹೇಳ್ಬೋದು, ಸ್ಪೆಷಲ್ ಆಗಿ ಈ ಒಂದು ಕಬ್ಜಾ ಚಿತ್ರದ ಒಂದು ಒಳ್ಳೆ ಕಾಂಬಿನೇಷನ್. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ತಡ ಯಾಕೆ ಸ್ನೇಹಿತರೆ, ಇದೇ ರೀತಿ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಯೂಟಿವಿ ಕನ್ನಡ. ನಾನು ಇದೇ ರೀತಿ ಮತ್ತಷ್ಟು ವಿಡಿಯೋಗಳು ಹಾಕ್ತಾ ಇರ್ತೀನಿ, ನೀವು ನೋಡ್ತಾ ಇರಬೇಕು ಅಂತಂದ್ರೆ ನಮ್ಮ ಯೂಟಿವಿ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್. ಕನ್ನಡಕ್ಕೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.